ರಾಯಭಾಗ ತಾಲೂಕಿನ ಗ್ರಾಮದಲ್ಲಿ ಸ್ವಂತ ತಂದೆಯೇ ತನ್ನ 2 ವರ್ಷದ ಪುತ್ರನನ್ನೇ ಕೊಂದು ತೆರೆದ ಕೊಳವೆ ಬಾವಿಗೆ ಎಸೆದಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು ಗ್ರಾಮದ ಜನತೆ ಬೆಚ್ಚಿಬಿದ್ದಿದ್ದಾರೆ. ಶರತ್ ಸಿದ್ದಪ್ಪ ಹಸರೆ ಮೃತ ಬಾಲಕ. ಶುಕ್ರವಾರ ಕಾಣೆಯಾಗಿದ್ದ ಶರತ್ ಶನಿವಾರ ಸಂಜೆ ಅದೇ ಊರಿನ ಕಬ್ಬಿನ ಗದ್ದೆಯ ತೆರೆದ ಕೊಳವೆ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಅಜ್ಜಿ ಮನೆಯಲ್ಲಿದ್ದ ಶರತ್ ಇದೇ ತಿಂಗಳು 9ರಂದು ತನ್ನ 2ನೆಯ ಜನ್ಮದಿನವನ್ನು ಆಚರಿಸಿಕೊಂಡಿದ್ನು. 2 ದಿನಗಳ ಹಿಂದೆ ಅಷ್ಟೇ ತಾಯಿಯ ಮನೆಗೆ ಬಂದಿದ್ನು. ಶರತ್ ತಂದೆ ತಾಯಿಗೆ 2ನೇ ಮಗ. ಶರತ್ನ ತಂದೆ ಸಿದ್ದಪ್ಪ ತನ್ನ 2ನೇ ಮಗ ಶರತ್ನನ್ನ ಯಾವಾಗಲೂ ಅನುಮಾನದಿಂದಲೇ ನೋಡುತ್ತಿದ್ನು ಮತ್ತು ಈತ ನನ್ನ ಮಗನಿಲ್ಲ ಎಂದು ಹೆಂಡತಿಯೊಂದಿಗೆ ಜಗಳವಾಡುತ್ತಿದ್ನು. ಮನೆಯವರ ಹೇಳಿಕೆಯನ್ನ ಆಧರಿಸಿ ಪೊಲೀಸರು ಸಿದ್ದಪ್ಪನನ್ನ ವಿಚಾರಿಸಿದಾಗ ತಾನೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರುತ್ತಾನೆ. ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಕೊಳವೆ ಬಾವಿಯಿಂದ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಡಲಾಯಿತು. ಸ್ಥಳಕ್ಕೆ ತಹಸೀಲ್ದಾರ್ ರಿಯಾಜ್ ಬಾಗ್ವಾನ್ ಮತ್ತು ಡಿಎಸ್ಪಿ ಎಸ್ವಿ ಗಿರೀಶ್ ಮತ್ತಿತರ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ರು. ನಮ್ಗೂಡೆ ಎಲ್ಲಾರು ಚಟ್ಟಕ್ಕೆ ಹುಡುಕ್ಯಾಡ್ಯಾರ. ಇಲ್ಲಿ ಏತಿ ಬಿಟ್ಟತಿ ಅನ್ನ ಹೇಳ್ರಿ. ನಮ್ಗೂಡೆ ಹುಡುಕ್ಯಾಡತ್ತಾನ ನಾವು ದಿಕ್ಕೆ ಹುಡುಕ್ಯಾಡ್ರಿ. ಇವ್ರಿಗೆ ಹೇಳಲಿಲ್ರಿ. ನೀನ್ ಸಂಜೆ ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ರಿ. ಕಂಪ್ಲೇಂಟ್ ಮಾಡಣ, ಕಂಪ್ಲೇಂಟ್ ಮಾಡಿರ್ಬಿ ಅನ್ನ ಹೇಳಿಲ್ರಿ. ಇವತ್ ಹೇಳಿದಾನ ನಾನು ಮಾಡೇನಂತ ಹೇಳ ಅದನ್ನ ಅವನ ಕೇಳ್ಬೇಕ್ರಿ. ನನಗ ಏನಿಲ್ರಿ. ಅವನ ಕೇಳ್ಬೇಕ್ರಿ. ನಮಗ್ ಏನ್ ಆ ಹುಡುಗ ಅನಿಸ್ತಿತ್ ಬಿಡ್ರಿ. ಅವನ ಅಪ್ಪನ್ ನೋಡ್ರಿ ಅನಿಸ್ತಿದ್ರ. ಹುಡುಗ 2 ವರ್ಷದ ಹುಡುಗ್ರಿ. ನಾವ ಜಾಯ್ಕ್ ಮಾಡಿದ್ರಿ. ಅಂದ್ರ ನಾವ್ ಇಲ್ಲಿಲ್ರಿ. ನಾವ್ ಅಲ್ಲಿ ಬ್ಯಾರೆ ಕಡೆ ಇದ್ರಿ. ನಾವು ಅಲ್ಲಿ ಹೋಯ್ತಿದ್ರಿ. ಹುಡುಗನಾರು ನಮ್ ತಕ್ಕ ಇರ್ತಿದ್ರು. ಬರ್ತಡೆ ನಾವು ಮಾಡಿದ್ರು ಮನೆ 9ನೇ ತಾರೀಕು 2ನೇ ವರ್ಷ. ನನ್ನ ಮಗಳು ಫೋನ್ ಹಚ್ಚಾನ ಗೊತ್ತ್ರಿ. ನಾನು ಹುಡುಗಿಯಲ್ಲಿ ಅಪ್ಪ ತಂದ ನನ್ನ ಹುಡುಗನ ತಿಳ್ಕೊಂಡು ಕೇಳ್ರಿ. ನಾನು ಇಲ್ಲ ಅಲ್ಲೇ ಕಸಕ್ ಬಂದಾನ ನಾ ಅಪ್ಪ ತಂದಿಲ್ಲ ಅಂತ ಹೇಳಿ. ನಾ ಅದ ಗಜಿನ ಈ ಕಡೆ ಬಂದ್ಬಿಟ್ಟಿ ಹುಡುಗನ. ಏನ್ ಅಂತದ ದೊಡ್ಡ ಸಮಸ್ಯೆ ಇಲ್ಲಿ. ಕಿರುಕಿರು ಹಂಗ ಇದ್ದಿರಲ್ಲ ಇರತಾವ್ರಿ. ಮನಿ ಮನೆಯನ್ನು ಎಲ್ಲಾರು ಕಿರುಕುಳ ಇರುವ್ರಿ. ಮತ್ತ ಅಷ್ಟೊಂದು ಯಾರು ಕೇರ್ ಮಾಡಿಲ್ರಿ ನಾವು. ಮತ್ತ ಅವ್ ಏನ್ ಮಾಡ್ಯಾನೋ ಅವಾಗ ಗೊತ್ತ್ರಿ. ಕುಡಿದ್ ನಾ ಅಂತೂ ನೋಡಿಲ್ರಿ. ಅವ್ನ ಹಾರ್ಟ್ ಆಪರೇಷನ್ ಆಗೈತ್ರಿ. ಕುಡ್ದು ನಾ ಅಂತೂ ನೋಡಿಲ್ರಿ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.